ಕರ್ನಾಟಕ ಟಿವಿಗೆ ಸ್ವಾಗತ. ಒಂದು ಹೊತ್ತು ಊಟ ಬಿಟ್ಟಾದ್ರೂ ಇರ್ತೀವಿ, ಆದ್ರೆ ಮೊಬೈಲ್ ಬಿಟ್ಟು ಇರೋಕೆ ಸಾಧ್ಯವಿಲ್ಲ ಅನ್ನೋ ಜನರಿರುವ ಜಮಾನ ಇದು. ದೊಡ್ಡ ದೊಡ್ಡ ಶ್ರೀಮಂತರಿಂದ ಹಿಡಿದು ಬಡವರ ತನಕ ಎಲ್ಲರ ಬಳಿಯೂ ಈಗ ಸ್ಮಾರ್ಟ್ ಫೋನ್ ಇದೆ. ಸ್ಮಾರ್ಟ್ ಫೋನ್ ಬಳಕೆ ಮಾಡುವವರ ಸಂಖ್ಯೆ ಹೆಚ್ಚಿರುವುದರಿಂದ ಆರೋಗ್ಯ ಸಮಸ್ಯೆಯೂ ಹೆಚ್ಚಾಗಿದೆ. ಸ್ಮಾರ್ಟ್ ಫೋನ್ ನಿಂದ ನಿಮಗೆ ಎಷ್ಟು ಲಾಭವಿದೆಯೋ ಅದಕ್ಕಿಂತ ಹೆಚ್ಚು ನಷ್ಟ ನಮ್ಮ ಆರೋಗ್ಯಕ್ಕಾಗುತ್ತಿದೆ. ಇದಕ್ಕೆ ಕಾರಣ ನಾವು ಮೊಬೈಲ್ ಇಟ್ಟುಕೊಳ್ಳುವ ರೀತಿ ಸರಿಯಾಗಿ ಇಲ್ಲವಾದ್ದು. ಹೌದು, ಹೆಚ್ಚಿನ ಜನ ಮೊಬೈಲ್ ಅನ್ನ ಎಲ್ಲಿ ಇಟ್ಟುಕೊಳ್ಳಬೇಕು, ಹೇಗೆ ಬಳಸಬೇಕು ಅಂತ ತಿಳಿಯದೇ ಇರೋದು. ಹಾಗಾದ್ರೆ ಮೊಬೈಲ್ ಬಳಸುವ ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ ಸಂಗತಿ ಏನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ, ಮೊಬೈಲನ್ನು ಶರ್ಟ್ ಜೇಬಿನಲ್ಲಿ ಅಥವಾ ಪ್ಯಾಂಟ್ ಜೇಬಿನಲ್ಲಿ ಇರಿಸಿಕೊಳ್ಳಬೇಡಿ. ಬದಲಾಗಿ ಒಂದು ಪರ್ಸ್ ಬಳಸಿ, ಅದರಲ್ಲಿ ಮೊಬೈಲ್ ಇರಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ಮೊಬೈಲ್ ರೇಡಿಯೇಷನ್ ಡೈರೆಕ್ಟ್ ಆಗಿ ನಿಮ್ಮ ದೇಹಕ್ಕೆ ತಾಕುವುದಿಲ್ಲ. ಹೀಗೆ ಮಾಡುವುದರಿಂದ ರೇಡಿಯೇಷನ್ನಿಂದಾಗುವ ಸಮಸ್ಯೆಯನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದು. ಎರಡನೆಯದಾಗಿ, ಮೊಬೈಲ್ ಚಾರ್ಜ್ಗೆ ಹಾಕಿ ವಿಡಿಯೋ ನೋಡುವುದು, ಹಾಡು ಕೇಳುವುದು, ಮೆಸೇಜ್ ಮಾಡುವುದು, ಕಾಲ್ ಮಾಡಿ ಮಾತನಾಡುವುದೆಲ್ಲ ಮಾಡಬೇಡಿ. ಹೀಗೆ ಮಾಡುವುದು ತುಂಬಾ ಡೇಂಜರ್. ಇದರಿಂದ ಮೊಬೈಲ್ ಸ್ಫೋಟವಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಚಾರ್ಜ್ಗೆ ಇಟ್ಟಾಗಲಾದರೂ ನಿಮ್ಮ ಮೊಬೈಲ್ಗೆ ಸ್ವಲ್ಪ ರೆಸ್ಟ್ ಕೊಡಿ. ಮಲಗುವ ಸಮಯದಲ್ಲಿ ಮೊಬೈಲ್ ಅನ್ನ ನಿಮ್ಮ ತಲೆಯ ಬಳಿ ಇರಿಸಬೇಡಿ. ಇದರಿಂದ ತಲೆನೋವಿನ ಸಮಸ್ಯೆ, ಬ್ರೈನ್ ಟ್ಯೂಮರ್ ಬರುವ ಸಾಧ್ಯತೆ, ನೆನಪಿನ ಶಕ್ತಿ ಕ್ಷೀಣಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಮೊಬೈಲ್ ಜೊತೆ ಯಾವಾಗಲೂ ಹೆಡ್ಫೋನ್ ಇರಿಸಿಕೊಳ್ಳಿ. ಕಾಲ್ ಬಂದಾಗ ಡೈರೆಕ್ಟ್ ಆಗಿ ಮೊಬೈಲ್ ಅನ್ನ ಕಿವಿಯ ಬಳಿ ಇರಿಸಿ ಮಾತನಾಡುವ ಬದಲು ಹೆಡ್ಫೋನ್ ಬಳಸಿ ಮಾತನಾಡುವುದು ಒಳ್ಳೆಯದು. ಇನ್ನು ವಾಹನದಲ್ಲಿ ಹೋಗುವಾಗ ಮೊಬೈಲ್ನಲ್ಲಿ ಮಾತನಾಡುತ್ತಾ ಹೋಗಬೇಡಿ. ಎಮರ್ಜೆನ್ಸಿ ಕರೆ ಇದ್ದರೆ ಮಾತ್ರ ಮಾತನಾಡಿ, ಇಲ್ಲವಾದಲ್ಲಿ ವಾಹನದಲ್ಲಿ ಹೋಗುವಾಗ ಮೊಬೈಲ್ ಬಳಸಲೇಬೇಡಿ. ಇದು ಕ್ಯಾನ್ಸರ್ಗೆ ಕರೆ ಕೊಟ್ಟಂತೆ ಎಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.